ಧರ್ಮಶ್ರೇಷ್ಠ, ಈಗ ನೀನು ಹೇಳಿರುವುದೆಲ್ಲವನ್ನು ಕೇಳಿದ್ದೇನೆ. ನೀನು ಎದ್ದು ನಿಂತ ಕಾಲಕ್ಕೆ ಏನೋ ಒಂದು ಆಗುತ್ತದೆ ಅಂತ ನಾನು ತೀರ್ಮಾನ ಮಾಡಿದ್ದು ಹೌದು, ಆದ್ರೆ ಏನಾಗುತ್ತದೆ ಅನ್ನೋದು ನಿನ್ನ ಬಾಯಲ್ಲಿಯೇ ಬರಬೇಕು. ಆಯ್ತು, ಆದರೆ ನೀನು ಮಾಡಿ ನಾನು ಹೇಳುವಂತಹ ವಿಚಾರವನ್ನು ಕೇಳು. ಈಗ ನೀನು ಯಾಗವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಮಾಡಿ, ಆದರೆ ಇದಕ್ಕೆ ತೊಂದರೆ ಎಲ್ಲಿಂದ ಬರುತ್ತದೆ, ಯಾರಿಂದ ಬರುತ್ತದೆ ಎನ್ನುವಂತಹ ವಿಚಾರ ಬರ್ತದೆ ಅಂತ ವಿಚಾರ ಮಾಡಿದರೆ ಬರುತ್ತದೆ ಎನ್ನುವುದಾಗಿ ವಿಚಾರ ಬರ್ತಾ ಇದೆ. ಆದರೆ ಅದಕ್ಕೆ ಸಂಶಯ ಪಡುವುದೇ ಬೇಡ. ಈ ಕವಿ ಭೀಮನಿರುವಾಗ ಈ ಯಾಗ ಸಂಪೂರ್ಣವಾಗಿ ನೆರವೇರುತ್ತದೆ. ನಿನ್ನ ಮಾತಿನಿಂದಲೇ ನನಗೆ ಅರ್ಥ ಆಯ್ತು, ನೀನು ನಿನ್ನಂಥವರು ಮುಂದೆ ಬರ್ತೀರಿ ಅಂತಾದ್ರೆ ಮಾಗದ ವಧೆ ಪ್ರಸಂಗ ಒಂದು ಒಳ್ಳೇದಾಗ್ತದೆ ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಮಾಗದ ನನ್ನ ಯುವ ಕೊಲ್ತಾನಂತ ಹಾಗಾದ್ರೆ ನಾಳವನು ಕತ್ತರಿಸಲು ಕಂಡದ
ಪರಶಿವ ದಟ್ಟಿದನು ದಟ್ಟಿದನು.
Whoa.